ನಮಸ್ಕಾರ, ನಾನು ಡಾಕ್ಟರ್ ಲಕ್ಷ್ಮೀಶ್ ಭಟ್, ಸ್ವಸ್ಥ ವೆಲ್ನೆಸ್ ಸೆಂಟರ್ ರಾರೇಶ್ವರ ಕುಮಟ. ಇವತ್ತು ನಿಮಗೆ ನಾನು ಎಸಿಡಿಟಿ ಅಂದರೆ ಪಿತ್ತ ಅಥವಾ ಹುಳಿ ಎದೆ ಸುಟ್ಟು ಬರುವಂಥದ್ದು ಹೇಳೋದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇರೆ ಬೇರೆ ವಿಷಯ ಹೇಳಿದ್ದೇನೆ, ಯಾಕೆಂದರೆ ಇದು ಸುಮಾರು 100-150 ಜನ ದಿನಾ ಸಫರ್ ಆಗ್ತಾಯಿರುವಂಥ ಒಂದು ಪ್ರಾಬ್ಲಮ್ಮು. ಇದು ತುಂಬ ಜನ ಹೇಳ್ತಾರೆ, ಸರ್ ನನಗೆ ಎದೆ ಸುಟ್ಟು ಬರುತ್ತೆ, ಹಸಿವೆ ಆಗಲ್ಲ, ಎದೆ ಉರಿ ಬರುತ್ತೆ, ಎದೆ ನೋವು ಬರುತ್ತೆ, ತುಂಬ ಹೆದರಿಕೆ ಆಗುತ್ತೆ, ಗಾಬರಿ ಆಗುತ್ತೆ, ಎದೆ ಡಬ ಡಬ ಅಂತ ಹೊಡ್ಕೊಳ್ಳುತ್ತೆ, ಹೀಗೆಲ್ಲ ಬೇರೆ ಬೇರೆ ಲಕ್ಷಣ ಹೇಳ್ತಾರೆ. ಇದಕ್ಕೆ ಏನು ಕಾರಣ ಮತ್ತು ಅದಕ್ಕೆ ಏನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಪರಿಹಾರ ಅನ್ನೋದನ್ನು ವಿಚಾರ ಮಾಡೋಣ. ಮೇನ್ ಆಗಿ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮದು ಅನಿಯಮಿತ ಆಹಾರ, ಜಂಕ್ ಫುಡ್ಡು. ನಾನು ಹೇಳ್ತಾ ಇದ್ದೇನೆ, ಪ್ರತಿ ಸಾರಿ ಹೇಳ್ತಾರಲ್ಲ ಅವರು ಜಂಕ್ ಫುಡ್ ಬಗ್ಗೆ ಅಂತ, ಅಷ್ಟು ನಮ್ಮ ಆರೋಗ್ಯಕ್ಕೆ ಅಪಾಯವಾದಂಥ ಒಂದು ಆಹಾರ ಅದು. ಅದಕ್ಕೋಸ್ಕರ ನಾವು ಒತ್ತಿವತ್ತಿ ಹೇಳ್ತೇನೆ. ಆಮೇಲೆ ನಮ್ಮ ಲೈಫ್ ಸ್ಟೈಲು, ನಾವು ನಡ್ಕೊಳ್ಳುವಂಥ ರೀತಿ, ನಾವು ಮಾಡುವಂಥ ಒಂದು ದಿನನಿತ್ಯದ ಕೆಲಸಗಳು, ಸರಿಯಾದ ಆಹಾರ ಸೇವನೆ ಇಲ್ಲದೆ ಇರುವಂಥದ್ದು ನಮಗೆ ಪಿತ್ತಕ್ಕೆ ಕಾರಣ ಆಗುವಂಥದ್ದು. ರಾತ್ರಿ ಜಾಗರಣೆ ಮಾಡಿಬಿಟ್ಟು ನಾವು ಪೂರ್ತಿಯಾಗಿ ರಾತ್ರಿ ಎಚ್ಚರ ಇದ್ದುಕೊಂಡು ವರ್ಕ್ ಮಾಡುವಂಥದ್ದು, ಹಗಲಲ್ಲಿ ನಿದ್ದೆ ಮಾಡುವಂಥದ್ದು, ಇದರಿಂದ ಏನಾಗ್ತದೆ, ದೇಹದಲ್ಲಿ ಪಿತ್ತ ವಿಕಾರ ಆಗಿ, ಪಿತ್ತದಿಂದ ಬರುವಂಥ ಸಮಸ್ಯೆಗಳು ಉದ್ಭವ ಆಗಿ ಆಟೋಮೆಟಿಕ್ ಆಗಿ ನಮ್ಮ ದೇಹದಲ್ಲಿ ಆ ಒಂದು ಪಿತ್ತದ ಅಂಶ ಜಾಸ್ತಿ ಆಗ್ತದೆ. ಪಿತ್ತ ಜಾಸ್ತಿ ಆಗಿ ಅದು ಸರಿಯಾದ ರೀತಿಯಲ್ಲಿ ಸೆಕ್ರೆಷನ್ ಆಗದೆ ಡೈಲ್ಯೂಟ್ ಫಾರ್ಮಲ್ ಆಗಿಬಿಟ್ಟು ಓವರ್ ಸೆಕ್ರೆಷನ್ ಆಗ್ತದೆ. ಸೊ ಓವರ್ ಸೆಕ್ರೆಷನ್ ಆಗಿ ಹೊಟ್ಟೆಯಲ್ಲಿ ಕಲೆಕ್ಷನ್ ಆಗ, ನಾವು ಬಗ್ಗಿದಾಗ ಅಥವಾ ಏನಾದರೂ ಒಂದು ತೇಗಿದಾಗ ಅದು ಅದರೊಟ್ಟಿಗೆ ಅನ್ನನಾಳದಲ್ಲಿ ಮೇಲೆ ಬಂದು ಗಂಟಲಿಗೆ ಒತ್ತುತ್ತದೆ. ಆಗ ನಮಗೆ ಹುಳಿ ಅನುಭವ ಆಗ್ತದೆ, ಎದೆ ಸುಡುವಂಥದ್ದು, ಎದೆ ನೋವು ಬರುವಂಥದ್ದು, ಮತ್ತು ಬೇರೆ ಬೇರೆ ರೀತಿಯ ಅನುಮಾನಕ್ಕೆ ಕಾರಣ ಆಗುವಂಥ ಎದೆಗೆ ಸಂಬಂಧಪಟ್ಟು, ಹಾರ್ಟಿಗೆ ಸಂಬಂಧಪಟ್ಟು ಏನು ತೊಂದರೆ ಇರ್ಬೋದು ಹೇಳುವ ರೀತಿಯಲ್ಲಿ ಬೇರೆ ಬೇರೆ ರೀತಿ ಕಾಣ್ತದೆ. ಬೆನ್ನು ನೋವು ಬರ್ಬೋದು, ಸೊಂಟ ನೋವು ಬರ್ಬೋದು, ಅಥವಾ ಕುತ್ತಿಗೆಯಲ್ಲಿ ನೋವು ಬರ್ಬೋದು, ಕಣ್ಣಿನಲ್ಲಿ ಉರಿ ಬರ್ಬೋದು, ಹೀಗೆ ಹಲವು ರೀತಿಯ ಸಮಸ್ಯೆಗಳು ಈ ಎಸಿಡಿಟಿಯಿಂದ ಉದ್ಭವ ಆಗುತ್ತೆ. ಇದು ಸಿಂಪಲ್ ಆಗಿ ನಾವು ತಿಳ್ಕೊಳ್ಬೇಕಂತ ಹೇಳಿದ್ರೆ ಇದು ಯಾವುದರಿಂದ ಆಗ್ತದೆ, ಅದನ್ನು ಹೇಗೆ ಬಗೆಹರಿಸ್ಬೋದು. ನಾನು ಹೇಳಿದಾಗೆ ಹಗಲು ನಿದ್ದೆ ಮಾಡುವಂಥದ್ದು, ರಾತ್ರಿ ಜಾಗರಣೆ ಮಾಡುವಂಥದ್ದು, ಮತ್ತು ತುಂಬ ಕರಿದ ಪದಾರ್ಥಗಳನ್ನು ತಿನ್ನುವಂಥದ್ದು, ಜಂಕ್ ಫುಡ್ ತಿನ್ನುವಂಥದ್ದು, ಮತ್ತು ನಿಯಮವಾದ ಟೈಮ್ ಟು ಟೈಮ್ ಆಹಾರ ತಗೊಳ್ಳದೆ ಯಾವ್ಯಾವುದೋ ಹೊತ್ತಿಗೆ ನಾವು ಬೇಕಾಬಿಟ್ಟು ಆಹಾರ ತಗೊಳ್ಳುವಂಥದ್ದು, ಹಸಿವೆ ಇಲ್ಲದಿದ್ದರೂ ಕೂಡ ಆಹಾರ ತಿನ್ನುವಂಥದ್ದು, ಇದೆಲ್ಲ ಪದ್ಧತಿಯನ್ನು ನಾವು ಒಂದೊಂದಾಗಿ ನಾವು ಏನೇನು ಮಾಡ್ತಾ ಇದ್ದೇವೆ ಬಿಡೋದು. ಅದರೊಟ್ಟಿಗೆ ಸಿಗರೇಟ್ ಸೇದುವಂಥದ್ದು, ತಂಬಾಕು ತಿನ್ನುವಂಥದ್ದು, ಗುಟ್ಕಾ, ಹೀಗೆ ಬೇರೆ ಬೇರೆ ರೀತಿದು, ಆಮೇಲೆ ರಿಪೀಟೆಡ್ ಆಗಿ ಯಾವುದೋ ಸಮಯದಲ್ಲಿ ಆ ಹಸಿವೆ ಆದಾಗ ಚಾಕ್ಲೇಟ್ ತಿನ್ನುವಂಥದ್ದು, ಅಂದರೆ ಯಾವುದೇ ಉಪಯುಕ್ತವಾದಂಥ ಆಹಾರ ಅಲ್ಲ, ಅದನ್ನು ತಿನ್ನಲೇಬಾರದು ಆ ಸಂದರ್ಭದಲ್ಲಿ. ಆಮೇಲೆ ಮದ್ಯ ವ್ಯಸನಗಳಿಗಾದರೆ ಕುಡಿಯುವಂಥದ್ದು, ಕುಡಿದು ಪ್ರಾಪರ್ ಟೈಮಲ್ಲಿ ಇಲ್ಲದೆ ಬೇರೆ ಬೇರೆ ರೀತಿ ಬೇಕಾಬಿಟ್ಟು ಆಹಾರ ತಗೊಳ್ಳೋದ್ರಿಂದ ಆ್ಯಸಿಡ್ ಫಾರ್ಮೇಷನ್ ಆಗಿ ನಮಗೆ ತುಂಬ ತೊಂದರೆಯನ್ನು ಕೊಡ್ತದೆ. ಅದಕ್ಕೋಸ್ಕರ ಸುಲಭ ಉಪಾಯ ಅಂತ ಹೇಳಿದ್ರೆ ನಮಗೆ ಮಾರ್ಕೆಟಲ್ಲಿ ಸಿಗುವಂಥದ್ದು ಎಷ್ಟಿ ಮದು, ಜ್ಯೇಷ್ಠ ಮದು ಅಂತ ಹೇಳ್ತೇವೆ, ಅದರಿಂದ ಕಷಾಯ ಮಾಡಿ ನಿಯಮಿತವಾಗಿ ಬೆಳಿಗ್ಗೆ ಸಂಜೆ ಅರ್ಧರ್ಧ ಗ್ಲಾಸ್ ಕುಡಿತಾ ಬಂದರೆ ಆಟೋಮೆಟಿಕ್ ಆಗಿ ನಮಗೆ ಆ ಆಸಿಡಿಟಿ ತೊಂದರೆ ದೂರ ಆಗ್ತದೆ. ಮತ್ತು ಅಜೀರ್ಣದಿಂದ ಆದರೆ ನಾವು ಹಗಲು ನಿದ್ದೆಯನ್ನು ಬಿಡಬೇಕು. ಹಗಲು ನಿದ್ದೆಯನ್ನು ಬಿಟ್ಟು ರಾತ್ರಿ ಜಾಗರಣೆಯನ್ನು ಬಿಟ್ಟು ಸರಿಯಾದ ಆಹಾರ ಮತ್ತು ದಿನಕ್ಕೆ ಕನಿಷ್ಠ 2-3 ಲೀಟರ್ ನೀರು ಕುಡಿಯುವಂಥದ್ದು ನಮ್ಮ ಅವಶ್ಯಕತೆ ತಕ್ಕ ಹಾಗೆ ಅಭ್ಯಾಸ ಮಾಡುವಂಥದ್ದು, ಬಿಸಿ ನೀರು ಕುಡಿಯುವಂಥ, ಬೆಳಿಗ್ಗೆ ಎದ್ದ ತಕ್ಷಣ ಲ್ಯೂಕ್ವಾರ್ಮ್ ವಾಟರ್ಸ್ ಉಗುರು ಬೆಚ್ಚಿ ನೀರನ್ನು ಕುಡಿಯುವಂಥ ಅಭ್ಯಾಸ. ಆಮೇಲೆ ಇನ್ನೊಂದು ಅತೀ ಸುಲಭವಾಗಿ ನಮಗೆ ಸಿಗುವಂಥದ್ದು ಬಾಳೆಕಾಯಿ. ನಮಗೆ ಗೊತ್ತೇ ಇಲ್ಲ ಬಾಳೆಕಾಯಿ ಎಸಿಡಿಟಿ ಮೇಲೆ ಕೆಲಸ ಮಾಡ್ತದೆ ಅಂತ, ಬಟ್ ಇದು ಅತಿ ಉತ್ತಮವಾದಂಥ ಒಂದು ಔಷಧ, ಆಹಾರ ಕೂಡ ಹೌದು ಔಷಧ ಕೂಡ. ಬಾಳೆಕಾಯಿಯನ್ನು ಅರ್ಧ ಸಿಪ್ಪೆ ತೆಗೆದುಬಿಟ್ಟು ಜಗದು ತಿಂದರೆ ನೀವು ಎಂಥ ಆಸಿಡಿಟಿ ಇದ್ದರೂ ಕೂಡ ಕಡಿಮೆ ಆಗಿ, ಆ ಉರಿಯೆಲ್ಲ ಕಡಿಮೆ ಆಗಿ, ಆರಾಮಾಗಿ ಹೊಟ್ಟೆಯಲ್ಲಿರೋ ತೊಂದರೆಗಳೆಲ್ಲ ನಿವಾರಣೆ ಆಗ್ತದೆ, ಅದರಷ್ಟಿಗೆ ಮೋಷನ್ ಆಗ್ತದೆ, ಸೊ ಮೋಷನ್ ಕೂಡ ಕ್ಲಿಯರ್ ಆಗ್ತದೆ. ಹಾಗಾಗಿ ಬಾಳೆಕಾಯಿ ಇದು ಅತಿ ಉತ್ತಮವಾದಂಥ ಆಹಾರ. ಆಮೇಲೆ ಉಗುರು ಬೆಚ್ಚಿನ ನೀರು ಕೂಡ ಅತಿ ಉತ್ತಮವಾದಂಥ ಪಿತ್ತಕ್ಕೆ ಶಮನ ಮಾಡುವಂಥ ಒಂದು ಇದು. ಅದೇ ತುಂಬ ಬಿಸಿ ನೀರು ಕುಡಿದ್ರೆ ಹೆಚ್ಚಾಗ್ತದೆ, ಅದೇ ಉಗುರು ಬೆಚ್ಚಿನ ನೀರು ಕುಡಿದ್ರೆ ಕಡಿಮೆ ಆಗ್ತದೆ. ಆಮೇಲೆ ಜ್ಯೇಷ್ಠ ಮದು ಹೇಳಿದೆ, ಅದೇ ರೀತಿ ಮನೆಯಲ್ಲಿ ಜೀರಿಗೆ ಇರ್ತದೆ, ಜೀರಿಗೆ ಮತ್ತು ಓಂಕಾಳನ್ನು ಕೂಡಿಸಿ ಮಾಡ್ಬೋದು, ಇಲ್ಲ ಜೀರಿಗೆ ಶುಂಠಿಯನ್ನು ಹಾಕಿ ಕಷಾಯ ಮಾಡಿ ಕುಡಿಬೋದು, ಇಲ್ಲ ಅಂತ ಹೇಳಿದ್ರೆ ಮಜ್ಜಿಗೆ ಹಲ್ಲು ಅಂತೇಳಿ ಒಂದು ಲೆಮನ್ ಗ್ರಾಸ್ ಅಂತ ನಮ್ಮಲ್ಲಿ ನಾವು ಬೆಳ್ಕೊಳ್ಬೋದು, ಅದನ್ನು ಡಿಕಾಕ್ಷನ್ ಮಾಡಿ ಟೀ ಟೈಪ್ ಮಾಡಿ, ಹರ್ಬಲ್ ಟೀ ಟೈಪ್ ಮಾಡಿ ಕುಡಿಬೋದು. ಆಮೇಲೆ
ಹೀಗೆ ಹಲವು ರೀತಿಯದ್ದು ಇದೆ. ಇದೆಲ್ಲ ನಮ್ಮಲ್ಲಿ ಸೋಂಪು ಅಂತ ಹೇಳ್ತೇವೆ, ಬಡೆ ಸೊಪ್ಪು ಅಂತಿದೆ. ಅದು ಕೆಲವರಿಗೆ ಅಜೀರ್ಣದಿಂದ ಬಂದಿದ್ರೆ ಬಡೆ ಸೊಪ್ಪನ್ನು ಜಿಗಿದು ನೀರು ಕುಡಿಯೋದ್ರಿಂದ ಕೂಡ ಅನುಕೂಲ ಆಗ್ತದೆ. ಅದೇ ರೀತಿ ಧನಿಯಾ, ನಮ್ಮಲ್ಲಿ ಸಿಗುವಂಥ ಸಾಂಬಾರು ಬಟ್ಟಲಿ ಸಿಗುವಂಥ ಧನಿಯಾ, ಆ ಧನಿಯಾವನ್ನು ಜಗಿದು ನಿಧಾನ ಆ ರಸವನ್ನು ನಿಧಾನ ನಾವು ಒಳಗಡೆ ಕುಡಿತಾ ಬಂದರೆ ಆ ಎದೆ ಸುಡುವಂಥದ್ದು, ಎದೆ ಉರಿ ಬರುವಂಥದ್ದು ಇದು ಕೂಡ ಕಡಿಮೆ ಆಗ್ತದೆ. ಇವೆಲ್ಲ ಸಿಂಪಲ್ ರೆಮಿಡಿಗಳು. ಇದನ್ನೆಲ್ಲ ಮಾಡಿ ಕೂಡ ನಿಮಗೆ ಪರಿಹಾರ ಸಿಕ್ಕಲಿಲ್ಲ ಅಂತ ಹೇಳಿದರೆ, ನಿಮಗೆ ಅವಶ್ಯಕತೆ ಇದ್ರೆ ಹತ್ತಿರದ ಆಯುರ್ವೇದ ವೈದ್ಯರನ್ನ ಸಂಪರ್ಕಿಸಿ ಅದಕ್ಕೆ ಸರಿಯಾದ ಸಲಹೆ ಸೂಚನೆಗಳನ್ನು ತಗೊಂಡು ಚಿಕಿತ್ಸೆ ಮಾಡ್ಕೊಳ್ಳಿ, ಗುಣ ಮಾಡ್ಬೋದು. ಅದೇ ರೀತಿ ನಮ್ಮ ಒಂದು ಸಲಹೆ ಬೇಕಂತ ಹೇಳಿದ್ರೆ ಮುಂದಿನ ಎಲ್ಲ ವಿವರಗಳು ದೊರೆಯುತ್ತೆ, ಅದರ ಮೂಲಕ ನಮ್ಮನ್ನ ಸಂಪರ್ಕಿಸಬಹುದು. ವಂದನೆಗಳು.